ಏನಿಲ್ಲ ಪಾಪ ಅಸ್ತಿತ್ವ ಉಳಿಸೋಕೆ ಮೇಲೆ ಕೆಳಗಡೆ ಇದ್ದಾರೆ ಆಟದಲ್ಲೇ ಇದ್ದವ್ರ ಹತ್ರ ಏನು ಆಟ ಆಡೋದು ನಾವೇನು ಆಟದಲ್ಲಿ ಇಲ್ಲದವ್ರ ಹತ್ರ ಏನು ಮಾತಾಡಕ್ಕೆ ಏನೂ ಇಲ್ಲ ಆಟೋದಲ್ಲಿ ಯಾರಿದ್ದಾರೆ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡ್ತಿದ್ದೀನಿ ಆಟೋದಲ್ಲಿ ಇಲ್ಲದವರು ಔಟ್ ಆಗಿದ್ದಾರೆ ಔಟ್ ಆಗಿ ಕುಮಾರಸ್ವಾಮಿ ಅವರು ಆಟೋದಲ್ಲಿ ಇಲ್ಲ ಪಾಪ ಆಟಕ್ಕೆ ಬರಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿಕೆಗಳು ಕೊಟ್ಟುಕೊಂಡು ಎಲ್ಲಿ ನನ್ನ ಮುಗಿ ತೋರಿಸಿದ್ರಿ ಅಂತ ಪಾಪ ಯಾರು ಹೇಳಿಕೆ ಕೊಡ್ತಾರೆ ವಾಪಸ್ ಅವ್ರು ಹೇಳಿಕೆ ಕೊಡೋರು ಇಲ್ಲ ಅವ್ರಿಗೆ ಮಾತುಕತೆ ಕುಟುಂಬದವ್ರಿಗೆ ಯಾಕೆ ಭೇಟಿ ಆಗಿಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ ಒಬ್ಬರಿಗೆ ಒಂದು ಕಮ್ಯುನಿಟಿ ಅಂತ ಏನಾದ್ರು ಕೂಡ ನಿಗದಿ ಮಾಡಿದ್ದೀರಾ ಈಗಾಗಲೇ ಮುಖ್ಯಮಂತ್ರಿ ವಿಚಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಪಕ್ಷದವರು ಕೂಡ ಸೌಲಭ್ಯ ಚಕ್ರವರ್ತಿಯವರು ಕೂಡ ಗೌರ್ಮೆಂಟ್ ಗೆ ಬೈತಾ ಇದ್ದಾರೆ ಈಗ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಪ್ರಶ್ನೆ ಇದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಇದು ಬಸವರಾಜ ಬೊಮ್ಮಾಯಿ ಅವರ ದುಡ್ಡಲ್ಲ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ಈ ರಾಜ್ಯದ ಜನ ಕಟ್ಟತಕ್ಕಂತ ತೆರಿಗೆ ದುಡ್ಡು ಹಾಗಾಗಿ ಇದು ಪ್ರಶ್ನೆ ಎತ್ತಿರೋ ಸರ್ ಕೊಡದೇ ಇದ್ರು ಆಗೋದು ಅಥವಾ ಕೊಟ್ಟಾದ್ಮೇಲೆ ತಾರತಮ್ಯ ಮಾಡಿದ್ದು ಯಾಕೆ ಅನ್ನೋದು ಪ್ರಶ್ನೆ ಸರ್ ಈಗ ಮಂತ್ರಿಗಳು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಏನ್ ಮಸೂದ್ ಮತ್ತು ಫಾಜಿಲ್ ಅವರ ಮನೆಗೆ ಭೇಟಿ ಕೊಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ ಮೇಲೆ ಮತ್ತೆ ಮತ್ತೆ ವಿಚಾರದಲ್ಲಿ ಸರ್ ತಾವು ಹಿರಿಯ ಸಚಿವರು ಸಿಎಂ ಹೇಳಿಕೆ ಕೊಡುವಂತದ್ದು ಒಂದು ಭಾಗ ಆದ್ರೆ ಪಕ್ಷ ಮತ್ತು ಸರ್ಕಾರ ನಿಮಗೆ ಸಚಿವರಿಗೆ ಇದನ್ನು ಸಮರ್ಥನೆ ಮಾಡಿಕೊಳ್ಳಲಾಗದಂತ ಮುಂಜಾನ ಪರಿಸ್ಥಿತಿ ಇಲ್ವಾ ಪ್ರವೀಣ್ ಹತ್ಯೆ ಆದ ಒಂದು ದಿನ ಇಮ್ಮಿಡಿಯೇಟ್ ಆಗಿ ಹೋಗಿ ಗವರ್ಮೆಂಟ್ ಹೋಗಿ ಅಲ್ಲಿ ಮನೆಯಲ್ಲಿ ಹೋಗುತ್ತೆ ಪರಿಹಾರ ಕೊಡುತ್ತೆ ಮತ್ತೊಂದು ಮನೆಗೆ ಹೋಗಲ್ಲ ಅಂತಂದ್ರೆ ಏನ್ ಮೆಸೇಜ್ ಕೊಡ್ತೀರಾ ಜನತೆಗೆ ನಮಗೆ ಖಂಡಿತ ಯಾವುದೇ ಮುಜುಗರ ಆಗಿಲ್ಲ ಮುಖ್ಯಮಂತ್ರಿಗಳು ಆ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಕ್ರಮವನ್ನು ತಗೊಳಕಾಗಬೇಕಿತ್ತು ತಗೊಂಡಿದ್ದಾರೆ ಮತ್ತು ಅವ್ರು ಯಾವುದೇ ಕಾರಣದಲ್ಲಿ ಬೇರೆ ಬೇಡಿಕೆನ ತೆಳ್ಳಿ ಹಾಕಿರುವಂತದ್ದು ಮಾಡಿಲ್ಲ ಖಂಡಿತ ನಾನು ಹೋಗ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಹಾಗಾಗಿ ಇದರಲ್ಲಿ ಮುಜುಗರ ಆಗುವಂತದ್ದು ಯಾವುದೂ ಇಲ್ಲ ಖಂಡಿತ ಅವ್ರು ಎಲ್ಲರನ್ನೂ ಸಮಾನವಾಗಿ ಕಾಣುವಂತದ್ದಿದೆ ಎಲ್ಲರನ್ನು ಸ್ಪಂದಿಸುವಂತದ್ದಿದೆ ಎಲ್ಲರ ಗೌರವಿಸುವಂತದ್ದಿದೆ ಹಾಗಾಗಿ ಎಲ್ಲರನ್ನು ಭೇಟಿ ಕೊಟ್ಟು ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಸೂಕ್ತವಾಗಿ ಏನು ಕ್ರಮವನ್ನು ವಹಿಸಬೇಕಾಗಿದೆ ಕ್ರಮವನ್ನು ವಹಿಸ್ತೀವಿ ಅಂತ ಈಗಾಗಲೇ ಬಹಳ ಸ್ಪಷ್ಟವಾಗಿ ತಿಳಿಸುವಂತಿರೋದಿದೆ ಖಂಡಿತ ನೀವೇನೋ ಟ್ಯಾಕ್ಸ್ ಪೇಯರ್ ಡಿಸ್ಕೌಂಟ್ ಆಗಿರೋದು ಸರ್ ಈಗ ಪ್ರವೀಣ್ ನೆಟ್ಟಾರು ಹತ್ಯೆ ಆದ ನಂತರ ಗೌರ್ಮೆಂಟ್ ಒಂದು 25 ಲಕ್ಷ ಪರಿಹಾರ ಕೊಟ್ಟಿದ್ದರು ಅದೇ ರೀತಿ ಫಾಸಿಲ್ ಹತ್ಯೆಗೆ ಹಾಕಿ ಅವರಿಗೆ ಹಾಗಾಗಿ ಅವರಿಗೂ ಕ್ವಾಲಿಫೈಂಗ್ ಎಕ್ಸಾಮ್ ಅನ್ನ ಮಾರ್ಕ್ಸ್ ತಗೊಂಡು ನಮಗೂ ರ್ಯಾಂಕ್ ಕೊಡಿ ಅಂತ ಅವ್ರದ್ದು ಒಂದು ಒತ್ತಾಯ ಇದೆ ಈ ಒತ್ತಾಯ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಏನೊಂದು ಒಂದಿಷ್ಟು ಅಂಕಿಅಂಶದಲ್ಲಿ 2020 ಏನು ಸಾಮಾನ್ಯವಾಗಿ ಕ್ವಾಲಿಫೈಯಿಂಗ್ ಎಕ್ಸಾಮ್ನಲ್ಲಿ 91%ಇಂದ 100%ಅಲ್ಲಿ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಲ್ಲಿ 14,945 ವಿದ್ಯಾರ್ಥಿಗಳು 91%ಇಂದ 100% ಸ್ಕೋರ್ ಮಾಡುವಂಥದ್ದು ಯಾವ ವರ್ಷ ಅದು 2020 ಹಾಗೆ 81%ಇಂದ 90%ಅಲ್ಲಿ 34,416 ಜನ ಇರೋರು 71%ಇಂದ 80% 33,221 ಜನ ಕೊಡ್ತೀವಿ ಎಲ್ಲ ಸ್ಟೇಟ್ಮೆಂಟ್ ಸುಮ್ಮನೆ ಪಿಕ್ಚರ್ ಕೊಡ್ತೀನಿ ಆ ವ್ಯಕ್ತಿ ಇನ್ನೊಬ್ಬರಿಗೆ ಅಂತ ನಾನೇನು ಲಿಂಕ್ ಮಾಡ್ಕೊಂಡು ಹೋಗಲ್ಲ ಆಮ್ ಆದ್ಮಿ ಪಾರ್ಟಿನೇ ಹಿಟ್ ಅಂಡ್ ರನ್ ಕೇಸ್ ಅವರು ಆಮ್ ಆದ್ಮಿ ಪಾರ್ಟಿನೇ ಅದರಲ್ಲಿ ವಿಶೇಷವಾಗಿ ಆ ಒಬ್ಬ ವ್ಯಕ್ತಿಗೆ ನಾನು ಸೀಮಿತವಾಗಿರಲ್ಲ ಆ ಪಕ್ಷನೇ ಹಿಟ್ ಅಂಡ್ ರನ್ ಕೇಸ್ ಪಾರ್ಟಿ ಸೊ ಹಿಟ್ ಅಂಡ್ ರನ್ ಕೇಸ್ಗಳಿಗೆ ಹಿಟ್ ಹೆಂಗೆ ಹೊಡಿಬೇಕಂತ ನಾನು ಕೊಡ್ತೀನಿ ಹಿಟ್ ಕೊಡೋಂಥ ಕೆಲಸಗಳನ್ನ ಮಾಡೋಣ ಪಾಪ ಅವರೇನು ಫ್ಲಾಗ್ಶಿಪ್ ಅಂತ ಹೇಳ್ಕೊಂಬರ್ತಾರೋ ನನ್ನ ಇಲಾಖೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂಥದ್ದು ನನ್ನನ್ನು ಫಾಲೋ ಮಾಡಬೇಕೇ ಹೊರತು ನಮ್ಮನ್ನು ಎದುರು ನೋಡುವಂಥದ್ದು ರೀತಿನಲ್ಲಿ ನಾವು ಕೆಲಸ ಮಾಡುವಂಥದ್ದಿದೆ ಅವ್ರನ್ನ ಯಾರು ಎದುರು ನೋಡುವಂಥ ಪರಿಸ್ಥಿತಿ ಇಲ್ಲಿ ನಾನಾಗಲಿ ನಮ್ಮ ಇಲಾಖೆಯಾಗಲಿ ಅಂಥ ಮಟ್ಟಕ್ಕಿರುವಂಥ ಪರಿಸ್ಥಿತಿ ಬಂದಿಲ್ಲ ಅವರು ಡೋಂಗಿ ಮಾದರಿಗಳು ನಾವು ನಿಜವಾದ ಮಾದರಿಗಳು ಏನೊಂದು ಕೋವಿಡ್ ಅದ್ದ ಕಾರಣ ಕ್ವಾಲಿಫೈಯಿಂಗ್ ಎಕ್ಸಾಮನ್ನು ರದ್ದು ಮಾಡುವಂಥದ್ದಾಗಿತ್ತು ಮಾಡಿ ವಿವಿಧ ಒಂದು ಮಾನದಂಡದ ಆಧಾರಿತವಾಗಿ ಅವರಿಗೆ ಒಂದು ಕ್ವಾಲಿಫೈಯಿಂಗನ್ನು ಅಥವಾ ಮಾರ್ಕ್ಸ್ನ ಕೊಡುವಂಥ ಕೆಲಸ ಆಗಿತ್ತು ಹಾಗಾಗಿ ವಿಶೇಷವಾಗಿ 2021 ನಾವು ಯಾವುದೇ ರೀತಿಯಾದಂಥ ಪಿ ಯು ಸಿ ಮಾರ್ಕ್ಸನ್ನು ಗಣನೆಗೆ ತಗೊಂಡಿರಲಿಲ್ಲ ಕೇವಲ ಸಿ ಇ ಟಿ ಪರೀಕ್ಷೆ ಆಧಾರಿತವಾಗಿ ನಾವು ಪರೀಕ್ಷೆನ ನಡೆಸಿರುವಂಥದ್ದಿದೆ ಅದರ ಆಧಾರಿತವಾಗಿಯೇ ರ್ಯಾಂಕನ್ನು ಕೊಟ್ಟಿರುವಂಥದ್ದು ಯಾವುದೇ ಕ್ವಾಲಿಫೈಯಿಂಗ್ ಎಕ್ಸಾಮಿನ ಮಾರ್ಕ್ಸನ್ನು ತಗೊಂಡು ನಾವು ಸಿ ಇ ಟಿ ರ್ಯಾಂಕನ್ನು ಕೊಡಲಿಲ್ಲ ಈ ವರ್ಷ ಮತ್ತೊಮ್ಮೆ ನಾವು
ಸಿಟಿ ಮತ್ತು ಕ್ವಾಲಿಫಿಕೇಶನ್ ಎಕ್ಸಾಮ್ ನ ತಗೊಂಡು ಇವತ್ತು ರ್ಯಾಂಕಿಂಗ್ ಅನ್ನು ಕೊಟ್ಟಿದ್ದೀವಿ. 21ರಲ್ಲಿ ಬರೆದಂತವರಿಗೆ ಸಿಟಿ ಮಾರ್ಕ್ಸ್ ನೇ 100% ತಗೊಂಡಿರುವಂತದ್ದಿದೆ. ಅಯ್ಯೋ ಪಾಪ ಕುಮಾರಸ್ವಾಮಿ, ಪಾಪ ಅವರು ಕನ್ಫ್ಯೂಸ್ ಆಗಿ ಎಲ್ಲ ಕಳ್ಕೊಂಡು ಜನರು ವಿಶ್ವಾಸನ ಕಳ್ಕೊಂಡಿದ್ದಾರೆ, ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಪಾಪ ಅರಳು ಮರಳು ಆಗ್ತಿದ್ದಾರೆ. ಅಧಿಕಾರ ಇದ್ದಾಗ ಭೂಮಿ ಮೇಲೆ ನಡೀಲಿಲ್ಲ, ಪಂಚತಾರ ಹೋಟೆಲಲ್ಲಿ ಪಾಪ ವಾಸ ಮಾಡ್ಕೊಂಡು ಅಲ್ಲಿದ್ದರು. ಸಂಪೂರ್ಣವಾಗಿ ಜನರು ವಿಶ್ವಾಸ ಕಳ್ಕೊಂಡಿರೋರು. ಇವತ್ತು ಬಾಯಿ ಬಂದಿಗೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಮಿತ್ ಶಾ ಅವ್ರು ಬಂದರೆ ಜನ ಉಳುತ್ತೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಖಂಡಿಸ್ತೀವಿ. ನಮ್ಮ ನಾಯಕರು, ನಮ್ಮ ಗೃಹ ಸಚಿವರು ಇವತ್ತು ದೇಶಕ್ಕೆ ಭರವಸೆ, ಸದೃಢತೆ, ಸಮೃದ್ಧಿಯನ್ನು ಬಹಳ ಉತ್ತಮವಾಗಿರುವಂಥ ನಾಯಕತ್ವ ಕೊಟ್ಟಿರುವಂಥ ನಮ್ಮ ಗೃಹ ಸಚಿವರು ನಮ್ಮ ಅಮಿತ್ ಶಾ ಅವರು. ಇತಿಹಾಸದಲ್ಲಿ ಲಕ್ಷಾಂತರ ಜನ ತ್ಯಾಗ ಬಲಿದಾನವನ್ನು, ನಮ್ಮ ದೇಶದ ಗಡಿಯನ್ನು ರಕ್ಷಣೆಯನ್ನು ಮಾಡಲಿಕ್ಕೆ, ಕಾಶ್ಮೀರನ ರಕ್ಷಣೆ ಮಾಡಲಿಕ್ಕೆ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಇಂಥವನ್ನೆಲ್ಲ ತಡೆಗಟ್ಟಲಿಕ್ಕೆ ಸೆಕ್ಷನ್ ಒಂದು ಆರ್ಟಿಕಲ್ 370 ರದ್ದು ಮಾಡೋ ಮೂಲಕ